23ರ ಹರೆಯದ ಗ್ಲೋರಿಯಾ ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಉಪನ್ಯಾಸಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದ 23ರ ಹರೆಯದ ಗ್ಲೋರಿಯಾ ಮೆದುಳು ನಿಷ್ಕ್ರಿಯಗೊಂಡು ನಿಧನವನ್ನ ಹೊಂದಿದ್ದಾರೆ. ಆದರೆ 8 ಜೀವಗಳಿಗೆ ಅಂಗಾಂಗವನ್ನ ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. A very good morning to all. I, Gloria, extend a hearty welcome. This day is filled with enthusiasm and zeal. When you light a lamp, it's a promise to yourself that you will always have a light you need. ಅವಳ ಮಿದುಳಿಗೆ ರಕ್ತ ಸಂಚಾರ ಸಿಕ್ಕದ ಕಾರಣ ಸುಮಾರು 45 ನಿಮಿಷಗಳ ಕಾಲ ಅವಳಿಗೆ ಬ್ರೈನಲ್ಲಿ ರಕ್ತ ಸಂಚಾರ ಇರಲಿಲ್ಲ. ಹಾಗಾಗಿ ಬ್ರೈನ್ ಡೆಡ್ ಆಗಿತ್ತು. ಅದಕ್ಕೆ ಒಪ್ಪಿ ಎಲ್ಲ ಎಲ್ಲ ಅಂಗಾಂಗಗಳನ್ನು ದಾನ ಮಾಡ್ತೇನೆ ಅಂತ ಮುಂದೆ ಬಂದರು. ಎಸ್, ಇದು ಮಂಗಳೂರಿನಲ್ಲಿ ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದ ಯುವತಿಯ ಕಣ್ಣೀರ ಕತೆ. ಇತ್ತೀಚೆಗೆ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದ ಬಜ್ಪೆ ಪಡುಪೆರಾರ ನಿವಾಸಿ ಗ್ಲೋರಿಯಾ ಆಶಾ ರೋಡ್ರಿಗಸ್ ಫುಡ್ ಅಲರ್ಜಿ ಅನಾಫೆಲಾಕ್ಟಿಕ್ ರಿಯಾಕ್ಷನ್ ತೊಂದರೆಯಿಂದ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಗ್ಲೋರಿಯಾ ಕೋಮಾ ಅವಸ್ಥೆಗೆ ಹೋಗಿದ್ದು ಚಿಕಿತ್ಸೆ ಸ್ಪಂದಿಸದೆ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಈ ಬಗ್ಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ಗ್ಲೋರಿಯಾ ಕುಟುಂಬಸ್ಥರಿಗೆ ತಿಳಿಸಿ ಅಂಗಾಂಗ ದಾನದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಗಳ ಸಾವಿನ ನೋವಿನಲ್ಲಿದ್ದರೂ ಕೂಡ ಗ್ಲೋರಿಯಾ ಅವರ ಕುಟುಂಬ ತನ್ನ ಮಗಳಿಂದ 8 ಜೀವಗಳು ಮರು ಜೀವವನ್ನ ಪಡೆಯಲಿದೆ ಎಂದು ಅಂಗಾಂಗ ದಾನಕ್ಕೆ ಒಪ್ಪಿದ್ದಾರೆ ಎನ್ನುವ ಮಾಹಿತಿಯನ್ನ ನೀಡಿದ್ದಾರೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾಗಿರುವ ಡಾಕ್ಟರ್ ಉದಯ್ ಕುಮಾರ್. ಗ್ಲೋರಿಯಾ ಅಂತ ಹೇಳಿ 23 ವರ್ಷದ ಮಿಸ್ ಗ್ಲೋರಿಯಾ, ಆಕೆ ನಮ್ಮ ಸೈಂಟ್ ಅಲೋಶಿಯಸ್ ಕಾಲೇಜ್ನಲ್ಲಿ ಪಾರ್ಟ್ ಟೈಮ್ ಟೀಚಿಂಗ್ ಮಾಡ್ತಾಯಿದ್ಲು. ಕಾರ್ಯನಿಮಿತ್ತ ಅವಳು ಹೋಗಿದ್ಲು ಕಾಲೇಜ್ಗೆ. ಅಲ್ಲಿ ತಾಯಿಗೆ ಫೋನ್ ಮಾಡಿ ಸುಮಾರು 12 ಗಂಟೆ ಹೊತ್ತಿಗೆ ಊಟ ಮಾಡ್ತೇನೆ ಇಲ್ಲಿ ಕ್ಯಾಂಟೀನಲ್ಲಿ ಅಂತ ಹೇಳ್ತಾಳೆ. ಹೇಳಿ ಅದು ಸ್ವಲ್ಪ ಹೊತ್ತಿಗೆ ಅವರಿಗೆ ಉಸಿರು ಕಟ್ಟಿದ ಹಾಗಾಗಿ ಅವರ ಬೇರೆ ಸ್ಟಾಫ್ ಇರೋ ರೂಮಿಗೆ ಹೋಗಿ ನನಗೆ ಉಸಿರಾಡ್ಲಿಕ್ಕೆ ಆಗ್ತದೆ, ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಕೇಳ್ಕೊಡ್ತಾರೆ. ಕೂಡಲೇ ಅವರು ಸೆಂಟ್ ಅಲೋಶಿಯಸ್ ಕಾಲೇಜಿನ ಸ್ಟಾಫ್ನವರು ಅವಳನ್ನು ವೆಹಿಕಲ್ನಲ್ಲಿ ಒಂದು ಕಾರ್ನಲ್ಲಿ ಕರ್ಕೊಂಡು ಬಂದು ನಮ್ಮ ಕ್ಯಾಶುಯಲ್ಟಿ ಕರ್ಕೊಂಡು ಬರ್ತಾರೆ. ಆಗಾಗಲೇ ಅವಳು ಉಸಿರಾಟ ನಿಂತು ಹೋಗಿತ್ತು, ಹಾರ್ಟ್ ಕೂಡ ನಿಂತು ಹೋಗಿತ್ತು. ನಾವು ಸುಮಾರು 45 ನಿಮಿಷಗಳ ಪ್ರಯತ್ನ ಮಾಡಿ ಹಾರ್ಟ್ ಹೃದಯವನ್ನು ಪುನಃ ಬಡಿತಕ್ಕೆ ರಿಸಸ್ಟೇಷನ್ ಅಂತ ಹೇಳ್ತೇವೆ, ಅದನ್ನು ಮಾಡಿ ಅವಳು ಪುನಃ ಹಾರ್ಟ್ ಫಂಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಳನ್ನು ವೆಂಟಿಲೇಟರ್ ಮೇಲೆ ಹಾಕಿ ನಾವು ತೀವ್ರ ನಿಗಾ ವಿಭಾಗದಲ್ಲಿ ಇಟ್ಟು ಅವಳನ್ನು ಕೊನೆ 5-6 ದಿನದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಆದರೆ ಅವಳ ಮೆದುಳಿಗೆ ರಕ್ತ ಸಂಚಾರ ಸಿಕ್ಕದ ಕಾರಣ ಸುಮಾರು 45 ನಿಮಿಷಗಳ ಕಾಲ ಅವಳಿಗೆ ಬ್ರೈನಲ್ಲಿ ರಕ್ತ ಸಂಚಾರ ಇರಲಿಲ್ಲ. ಹಾಗಾಗಿ ಬ್ರೈನ್ ಡೆಡ್ ಆಗಿತ್ತು. ಇನ್ನು ಫಾದರ್ ಮುಲ್ಲರ್ ಆಸ್ಪತ್ರೆಯ ಮೂಲಕ ಗ್ಲೋರಿಯಾ ಅವರ ಅಂಗಾಂಗಗಳನ್ನು ವಿವಿಧ ಆಸ್ಪತ್ರೆಯ ಸ್ವೀಕೃತದಾರರಿಗೆ ನೀಡಲಾಗಿದೆ. ಇದರಂತೆ ಪಿತ್ತಜನಕಾಂಗ ಮಂಗಳೂರಿನ ಎಜೆ ಆಸ್ಪತ್ರೆಗೆ, ಶ್ವಾಸಕೋಶ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ, ಹೃದಯವನ್ನು ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ, ಕಿಡ್ನಿಯನ್ನು ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ, ಚರ್ಮ ಮತ್ತು ಕಾರ್ನಿಯ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಯಶಸ್ವಿಯಾಗಿ ಒದಗಿಸಲಾಗಿದೆ ಎನ್ನುವ ಮಾಹಿತಿಯನ್ನು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಉದಯ್ ಕುಮಾರ್ ನೀಡಿದ್ದಾರೆ. ಲಂಗ್ಸ್ ಕೆಲಸ ಮಾಡ್ತದೆ, ಮಿಷನ್ನಿಂದಾಗಿ ರಕ್ತ ಸಂಚಾರ ನಡೀತದೆ. ಆದರೆ ಮನುಷ್ಯ ಬದುಕುದಿಲ್ಲ, ಅಂದರೆ ಸ್ವಂತದ ಮೇಲೆ ಉಸಿರಾಟ ಮಾಡಲಿಕ್ಕೆ ಆಗೋದಿಲ್ಲ, ಹೃದಯ ಕೂಡ ಬರೆಯುತ್ತಿಲ್ಲ. ಸೊ ಅಂಥ ವೆಂಟಿಲೇಟರ್ ಮೇಲೆ ಇಡ್ಬೋದು ಸ್ವಲ್ಪ ದಿನಗಳ ಕಾಲ. ಅಂಥ ವ್ಯಕ್ತಿಗಳನ್ನು ನಾವು ಬ್ರೈನ್ ಡೆಡ್ ಪೇಷಂಟ್ಸ್ ಅಂತ ಕರಿತೇವೆ. ಅವರನ್ನು ಈಗಿನ ಇದರ ಪ್ರಕಾರ ನಾವು
ಅವರಿಗೆ ಆರ್ಗನ್ ಡೊನೇಷನ್ ಮಾಡಲಿಕ್ಕೆ ನಾವು ಸಲಹೆಗಳನ್ನು ಕೊಡ್ತೇವೆ. ನಿಮ್ಮ ಮಗಳು ಬದುಕುವುದಿಲ್ಲ, ಈ ಥರ ಆಗಿದೆ, ಈ ಥರ ಆದ ಕಾರಣ ಅವರು ಒಂದು ಪೊಟೆನ್ಷಿಯಲ್ ಆರ್ಗನ್ ಡೋನರ್, ಇದರಿಂದಾಗಿ ನೀವು ಒಂದು 6-8 ಜನಕ್ಕೆ ಹೊಸ ಮರು ಜೀವ ಕೊಡಬಹುದು ಅಂತ ಹೇಳಿದಾಗ ಗ್ಲೋರಿಯಾ ಅವರ ತಂದೆ ತಾಯಿ ಮತ್ತು ತಮ್ಮ ಅದಕ್ಕೆ ಒಪ್ಪಿ ನಾವು ಅವರ ಎಲ್ಲ ಅಂಗಾಂಗಗಳನ್ನು ದಾನ ಮಾಡ್ತೇನೆ ಅಂತ ಮುಂದೆ ಬಂದರು. ಆ ಕಾರಣ ಇವತ್ತಿನ ದಿನ ನಾವು ಅದು ಜೀವ ಸಾರ್ಥಕತೆ ಅಂತ ಹೇಳಿ ಒಂದು NGO ಇದೆ, ಅವರಿಗೆ ಹೇಳ್ತೇವೆ. ಅವ್ರು ಹೇಳಿದಾಗ ಅವರು ಎಲ್ಲ ಮುಂದಿನ ವ್ಯವಸ್ಥೆಗಳನ್ನು